ಅಲ್ಲ ನಿಮ್ಮ ಆನೆ ನೋಡಿದಾರ್ಯ ಇಲ್ಲಿ ನೋಡ ಆನೆ ಬಂದ್ರೆ ನಿಲ್ಬೇಡ ಹುಲಿ ಬಂದ್ರೆ ಓಡಬೇಡ ಅಂತ ಎಲಿಫೆಂಟ್ ಕ್ರಾಸಿಂಗ್ ಜೋನ್ ಓಹೋ ಒಂದ್ 30 ಕಿಲೋಮೀಟರ್ಗೆ ಪ್ರಾಪರ್ ತಮಿಳ್ನಾಡು ನೋಡ್ತಿದೀವಲ್ಲ ಸತ್ಯಮಂಗಲಂ ಟೈಗರ್ ರಿಸರ್ವ್ ಫಾರೆಸ್ಟ್ ಸತ್ಯಮಂಗಲ ಚಾಮರಾನಗರ ಕನೆಕ್ಟ್ ಆಯ್ತದಲ್ಲ ಆ ರೋಡ್ ಅದು ಏನ್ ಬಸ್ ಕಾಯೋದಾ ದೇವರು ಕೂಡ ರೆಸ್ಪೆಕ್ಟ್ ಇದೆಯಲ್ಲ ಗಮ್ಮಂದೈತೆ ಕರ್ಪೂರದ ವಾಸನೆ ಎಲ್ಲೋಗಿದ್ರೆ ಎಲ್ಲ ಬೆಲ್ತ್ ಕೈ ಸಿಕ್ ಓ ಹೊಡ್ಕ ಬಂದಿದಾರೆ ಎಷ್ಟೆಷ್ಟು ಸಿಕ್ತೋ ಎಷ್ಟೆಷ್ಟು ಹೊಡೆದ್ರೆ ಕೊಡ್ತಿದ್ಯಾ ನಾನು ಕೇಳಲೇ ಇಲ್ವಲ್ಲ ಲೋ ಏನ ನಿನ್ನ ಹೆಸರು ನಿನ್ನ ಹೆಸರೇನಾ ನಿನ್ನ ಹೆಸರು ಥ್ಯಾಂಕ್ಸ್ ಕೊಡೋ ನಾನು ಈಗ ತಾನೇ ಹೇಳ್ಕೊಂಬಂದೆ ನಾನು ಈಗ ಏನಾರು ಕೇಳದ್ನ ಪೃಥ್ವಿ ಅವರನ್ನ ನಾನು ಬೇಕು ಅಂತ ಕೇಳದ್ನ ಅವನೇನಂದ ಐ ಕೊಟ್ಬಿಡ ಎರಡು ಅಂದ ಮನ್ಸು ದೊಡ್ಡದು ಕಣ ನಿಮ್ದು ಲೋ ರೌಂಡ್ ಬೀಳಿಸ್ಬಿಡ್ತಿದ್ದೆ ಕಣ ವೆಯ್ಟು ಫೋಟೋ ಗಿಟ್ಟದ ಎತ್ಕೊಂಡಯ್ಯ ಕೂತ್ಕೊಂಡು ಫೋಟೋ ಎತ್ಕೊಂಡಯ್ಯ ಬಾ ಹಂಗಾರೆ ಎತ್ಕರ್ರಿ ಬನ್ನಿ ಅಲ್ಲಿ ನಿಲ್ಲಿಸ್ತೀನಿ ಅಲ್ಲಿ ನೆರಳಲ್ಲಿ ನಿಲ್ಲಿಸ್ತೀನಿ ಫೋಟೋ ಎತ್ಕರ್ರಿ ಓಡ್ಸೋಕ್ಕಾಗೋದಿಲ್ಲ ಅದಕ್ಕೆ ನೀವು ಹಾಂ ನೋಡು ಯಾಕೆ ಗಾಡಿ ಇಷ್ಟಪಡ್ತಾ ಅಯ್ಯೋ ನೋಡಿಲಿ ನನಗೆ ಆಗೋದಿಲ್ಲ ಒಂದೊಂದು ಸರಿ ಹಾಂ ಕೂತ್ ಎತ್ತರಿ ಫೋಟೋ ನಾನೇ ಎತ್ಕೊಡ್ತೀನಿ ಕೊಡ್ರಿ ಹಾಂ ನೀನು ಅಷ್ಟೇ ನೀನು ಎತ್ತಬೇಡ ಗಾಡಿನ ಅಷ್ಟೇ ಅಷ್ಟೇ ಕೂತ್ಕೋ ಫೋಟೋ ಎತ್ಕೊಡ್ತೀನಿ ಹಾಂ ನಿಂತ್ಕಾರ ಏನು ನಿನ್ನ ಹೆಸರು ಎಷ್ಟನೇ ಕ್ಲಾಸು ಇಲ್ಲಿ ಕನ್ನಡ ಮೀಡಿಯಂ ಅದೆಯಾ ಕನ್ನಡ ಅದೆಯಾ ತಮಿಳ್ ಮಾತ್ರ ಬಟ್ ನೀವೆಲ್ಲ ಕನ್ನಡ ಮಾತಾಡ್ದಾರಿ ಹೆಂಗೆ ನಿಮ್ಮ ಮನೇಲೆಲ್ಲ ಕನ್ನಡವ್ಯಾ ಇಲ್ಲ ಸ್ಕೂಲ್ಗೆ ಹೋದ್ರೆ ಮಾತ್ರ ತಮಿಳು ಇಲ್ಲ ಅಂತ ನೀವು ನಾ ಸುಳ್ಳು ಹೇಳ್ಬೇಡ ಹಾಂ ನೆಕ್ಸ್ಟು ಹುಷಾರು ಎತ್ತಬೇಡ ನೀನು ಎತ್ತಕ್ಕಾಗೋದಿಲ್ಲ ತಮಿಳ ಬಟ್ ಕನ್ನಡ ಬರ್ತದೆ ಹಾಂ ನೆಕ್ಸ್ಟ್ 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 ಯಾರು ಹೀರೋ ಹತ್ರ ಹಾಂ ನೀನು ಬೇಕಾದ್ರೆ ಎತ್ಬೋದು ಬೇಕಾದ್ರೆ ಎತ್ತು ಹಾಂ ಒಂಚೂರು ಹಂಗೆ ಹಂಗೆ ಮನೋಜು ಹಾಂ ವಾಡ ವಾಡ ನೀ ವಾಡ ಇನ್ನೊಂದು ಎತ್ಬೇಕೆ ಹಾಂ ಸಾಕೆ ಹಾಂ ಬರ ಬರ ನೀನು ಬರ ನೀನು ಬರ ಈಗ ಹಾಂ ಅದೊಂಚೂರು ಹಿಡ್ಕ ಆ ಕಡೆ ಹೋಗ್ಬಿಡ್ತದೆ ಆಮೇಲೆ ನೀನು ಎತ್ತುಕಾಯ್ತಿದ್ದ ಇಲ್ಲ ಎತ್ತುಕ್ಕಾಗೋದಿಲ್ಲ ಹಂಗೆ ನೀನು ಹಾಂ ಹತ್ತು ಹತ್ರ ಹತ್ರ ಯಾರು ಇರಬೇಕು ಎಲ್ಲ ನಿನ್ನ ಹೆಸರೇನು ಹೆಸರು ಹೇಳ್ಬಿಡ ಹೆಂಗೆ ಹಾಂ ಸಿದ್ದೇಶ ಹೇಳಿದೆ ಒಳ್ಳೆ ಸ್ಟ್ರಾಂಗ್ ಆಗಿ ಅಂದ್ಕೊಂಡವನು ಶಿಷ್ಯ ಹಾಂ ಹ್ಞೂ ಇರು ಇವ್ನು ಫೋಟೋ ತೆಗ್ದುಬಿಡ್ತೀನಿ ಪಾಪ ಹಾಂ ಆಯಿತು ನಿನ್ನ ಹೆಸರು ಮಗ ನನ್ನ ಹೆಸರು ಮನೋಜ ಮನೋಜ ಅರವಿಂದ ರಮೇಶ್ ಕುಮಾರು ರಾಜ್ಕುಮಾರ್ ಅಯ್ಯ ಎಂಥ ಹೆಸರು ಸೂಪರ್ ಹೆಸರು ಒಟ್ಟೆ ಓದ್ತಿದಾರ್ಯಾ ಚೆನ್ನಾಗಿ ಓದ್ರಿ ಎಲ್ಲ ಹಾಂ ಥ್ಯಾಂಕ್ ಯು ಸೋ ಮಚ್ ವೇರ್ ಇಸ್ ಟ್ರೈನ್ ಅಪ್ಲಿಕೇಶನ್ ಹಾಕೊಂಡಿದ್ಯಾ ಟ್ರೈನ್ ಓಡಾಡ್ದೆ ಹೌದಾ ಸೂಪರ್ ಸಿಟಿ ದಿಕ್ಕ ಹೋದ್ರೆ ಕೊಯಮತ್ತೂರಲ್ಲಿ ಎಷ್ಟನೇ ಕ್ಲಾಸು ಈಗ ಪ್ಲಸ್ ಟು ಅಲ್ಲ ಈಗ ಕೆಲ್ಸಕ್ಕೆ ಓದ್ ಮುಗೀತು ಹ್ಞೂ ಸರಿ ಸರಿ ಇರಲಿ ಹಾಂ ಥ್ಯಾಂಕ್ ಯು ಎಷ್ಟು ಹೊಡ್ಕೊ ಬಂದ್ರಿ ಬ್ಯಾಲ್ ಕೈ ಬಾಸಿದ್ದೆ ಸಾ ತೋರಿಸು ಚೆಂದಾಗಿರೋದು ಕೊಡು ನಿನ್ನ ಹೆಂಗೋ ಒಂಚೂರು ಕೊಟ್ರೆ ಚೆನ್ನಾಗಿರೋ ತಿನ್ಕೊಂತೀನಿ ನಾನು ಸುಮಾರು ವರ್ಷ ಆಯ್ತು ಬ್ಯಾಲ್ ಕೈ ತಿಂದು ಕಾಯ ದೋರ ಅಣ್ಣ ಹಣ್ಣಾಗದ್ಯಾ ಇಲ್ಲ ಇಡಬೇಕೆ ಇಲ್ಲ ಗಮ್ಮಂತದ್ಯಲ್ಲ ಅಣ್ಣ ಆಹಾ ಗಮ್ಮಂತದ್ ಕಣೋ ಸಿದ್ದೇಶ ಅಲ್ಲ ನಿಮ್ಮ ಆನೆ ನೋಡಿದಾರ್ಯ ಇಲ್ಲಿ ನೋಡ ಹ್ಞೂ ಸೆಂಬರಿ ತಿಟ್ಟಲ್ಲ ರೋಡಾಗಾದ ಅದು ಹುಷಾರಾಗಿ ಹೋಗ್ಬೇಕಂಗಾರೆ ಹ್ಞೂ ಹ್ಞೂ ಸಾಕು ನನಗೆ ಥ್ಯಾಂಕ್ ಯು ಸೊ ಮಚ್ ಆಹಾಹಾ ಇದು ಇವತ್ತೇನು ರಜವಾ ಏನು ನಿಮಗೆ ಇದಕ್ಕೋಸ್ಕರನೇ ಸರಿ ಸಿದ್ದೇಶ ಹಾಂ ಥ್ಯಾಂಕ್ಸ್ ಬರೋದಾ ಬಾಯ್ 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 ಹುಷಾರು ಹಾಂ ಹ್ಞೂ ಥ್ಯಾಂಕ್ ಯು ಹ್ಞೂ ಹ್ಞೂ ನೋಡಿ ಹುಡುಗರದು ಮನ್ಸು ಎಷ್ಟು ದೊಡ್ಡದಲ್ಲ ಓಕೆ ಸೊ ಈಗ ನೋಡಿದ್ರಲ್ಲ ಈ ಹುಡುಗರ ಹತ್ರ ಒಂದೆರಡು ಮೂರು ಬೇಲದ ಕೈ ಇಸ್ಕೊಂಡು ಹೋಯ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಿ ನೋಡಿ ಆಗಲೇ ನಾನು ಹೇಳ್ತಾ ಇದ್ದೆ
ಈ ಬೇಲ್ದಣ್ಣನ ಬೇಟೆ ಆಡೋಕ್ಕೆ ಅಂತಲೇ ಕಾಡಕ್ಕೆ ಬರ್ತಾ ಇದ್ವಿ ನಾವು ಆವಾಗೆಲ್ಲ ಚಿಕ್ಕವರಾಗಿದ್ದಾಗ. ಅಂದರೆ ಸೌದೆಗೆ ಬರೋದು ಈ ಥರ ಎಂಟರ್ಟೈನ್ಮೆಂಟ್ ಅವು. ಈಗ ಅವ್ರ ಹುಡುಗರು ಹೇಳಿದ್ರಲ್ಲ, ನಾವು ಬರ್ತಾ ಇರೋದೇ ಈ ಬೇಲ್ದಣ್ಣ ತಿನ್ನೋಕ್ಕೇನೆ ನಾವು ಬಂದಿದ್ದು, ಸುಮ್ಮನೆ ಕೆಲಸ ಗೆಲಸ ಎಲ್ಲ ಏನಿಲ್ಲ ಅಂತ. ಬಟ್ ಆದರೆ ಒಂದು ಏನು ಅಂದರೆ, ಈ ಆನೆಗಳಿಗೆ ಬೇಲ್ದಣ್ಣು ಅಂದರೆ ತುಂಬ ಇಷ್ಟ. ಆ ಬೇಲ್ದಣ್ಣದ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಈಗ ಬೇಲ್ದಣ್ಣು ಇಷ್ಟು ದಪ್ಪ ಇದಾವಲ್ಲ, ಹಿಂಗಿದ್ದಾವೆ. ಸೊ ಇದನ್ನು ಹಂಗೆ ತಿನ್ನುತ್ತೆ ಯಾವುದೋ ಆನೆ, ಮತ್ತು ಲದ್ದಿ ಹಾಕುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದನ್ನು ನೋಡಿ ನೋಡಿ ನಗಾಡಿದ್ದೀವಿ ನಗಾಡಿದ್ದೀವಿ, ಒಸಿ ಪಸಿ ನಗಾಡಿಲ್ಲ. ಯಾಕೆ ಅಂದರೆ ಆ ಬೇಲ್ದಣ್ಣು ತಿಂದು ಆ ಲದ್ದಿಲೂ ಬಂದಿರುತ್ತಲ್ಲ ಬೇಲ್ದಣ್ಣು, ಆ ಚಿಪ್ಪೇ ಓಪನ್ ಆಗಿರಲ್ಲ. ಬಟ್ ಅದರ ಒಳಗಡೆ ಇರೋ ಬೇಲ್ದ್ರ ಒಂದು ನಾರು ಇರಲ್ಲ, ಬರೀ ಖಾಲಿ ಚಿಪ್ಪಿರುತ್ತೆ. ಆ ಬೇಲ್ದ ಕೈ ಚಿಪ್ಪು ನೋಡಿದ್ಯಾ ನೀನು? ಬೇಲ್ದಣ್ಣು ತಿಂದಿರುತ್ತೆ, ಕಚ್ಚಿರಲ್ಲ, ಅದನ್ನು ಕಡ್ದಿರಲ್ಲ, ಅದ್ರ ಚಿಪ್ಪೆ ಹೊಡೆದಿರಲ್ಲ, ನುಂಗುತ್ತೆ, ಪುನಃ ಲದ್ದಿಲಿ ಬರುತ್ತೆ. ನಾವು ಲದ್ದಿಲಿ ಓ ಈ ಸಿಕ್ತು ಬೇಲ್ದಣ್ಣು ಸಿಕ್ತು ಬೇಲ್ದಣ್ಣು ಸಿಕ್ತು ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಕಲ್ಲಲ್ಲೇ ಹೊಡೆದಿರೋದು ಅದನ್ನು, ನಾವು ಓಪನೇ ಆಗಿರಲ್ಲ. ಬಟ್ ಆದರೆ ಅದನ್ನು ಒಳಗಡೆ ಇರೋ ಬೀಜ ಸಹಿತ ನಾರು ಸಹಿತ ಇರಲ್ಲ, ಫುಲ್ ಖಾಲಿ ಓಡಿರುತ್ತೆ. ಹೆಂಗೆ ಸಾಧ್ಯ? ಅದೇ ಪ್ರಕೃತಿ. ಮೇ ಬಿ ಅದ್ರ ಒಳಗಡೆ ಇರೋ ಆಕ್ಸಿಡೇಷನ್ ಪವರ್ ಆ ಥರ ಇರುತ್ತೆ. ಇದರಲ್ಲಿ ಜಠರದಲ್ಲಿ ಏನೋ ಒಂದು ಇದಿರುತ್ತಲ್ಲ ಕೆಮಿಕಲ್ಲು, ಅದ್ರ ಪವರು ಮೇ ಬಿ ಅದ್ರ ಶಕ್ತಿನೆಲ್ಲ ಈರ್ಬಿಡುತ್ತೆ ಅಂತ ಅನಿಸುತ್ತೆ. ಏನೋ ಒಟ್ಟಲ್ಲಿ ಅದು ಯಾರು ತಿಳಿದಿರೋ ಮಹಾನೀಯರೇ ಕಮೆಂಟ್ ಮಾಡಿ ತಿಳಿಸ್ಬೇಕು ನಮಗೆ ಆ ವಿಷಯ ಏನು ಅಂತ. ಹಾಂ, ವೆಟ್ನರಿ ಗಿಟ್ನರಿ ಅವ್ರು ಇದ್ರೆ ತಿಳಿಸ್ಬೇಕು ಅದನ್ನು. ಸೊ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಿತ್ತು ಅಂತಂದರೆ, ಹೆಂಗೆ ಅದು ತಿಂದು ಒಳಗಡೆ ಕಂಠನ ಒಡಿದೆ, ಒಳಗಡೆ ಇರೋ ಕಾಯಿನ ಅಂದರೆ ಬೇಲ್ದ ಹಣ್ಣನ್ನು ಹೆಂಗೆ ಅದು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು? ದಯವಿಟ್ಟು ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ ಲದ್ದಿ, ಆನೆ ಲದ್ದಿ, ಬಟ್ ಇದು ಫ್ರೆಶ್ ಅಲ್ಲ, ತುಂಬ ಹಳೇದು. ಇಲ್ಲೆಲ್ಲ ಏನು ಆನೆ ಸಡನ್ನಾಗಿ ಬಂದರೂ ಏನು ಡೌಟ್ ಇಲ್ಲ ಅಲ್ಲ. ನೋಡಲ್ಲಿ ಲದ್ದಿದೆ ಅದು, ಅದು ಲದ್ದಿದೆ, ಅದು ಲದ್ದಿದೆ. ಓಪನ್ ಮಾಡೋರು ಅವರೇ ಯಾರೋ. ಹ್ಞೂ, ಒಳಗಡೆ ಫುಲ್ ಖಾಲಿಯಾಗಿರುತ್ತೆ. ಏನೇ ನಾನು ಹೇಳಿದ್ದು, ಮೇ ಬಿ ಇದು ಲದ್ದಿದ ಹೇಳೋಕ್ಕಾಗಲ್ಲ, ಒಡೆದವ್ರೆ ಇದನ್ನು. ನೋಡಿ ಈ ಥರ ಇರುತ್ತೆ, ಹಿಂಗೆ ತಿಂದಿರುತ್ತೆ, ಬಟ್ ಈ ಚಿಪ್ ಓಪನ್ ಆಗಿರಲ್ಲ. ಓಪನ್ ಆಗಿಲ್ಲ ಅಂತಂದ್ರೆ ಒಳಗಡೆ ಇರೋದೆಲ್ಲ ಖಾಲಿಯಾಗಿರುತ್ತೆ. ಸೊ ಈ ಅದ್ಭುತನೇ ನಾವು ಮಾತಾಡ್ಕೊಂಬರ್ತಾ ಇದ್ದಿದ್ದು. ಬಾ, ಆನೆಗಳಿರೋ ಏರಿಯಾ ಅನ್ಸುತ್ತೆ ಯಾಕೋ ಮರ. ಅದೇ ಹುಡುಗರು ಹೇಳಿದ್ರಲ್ಲ ಮರಿ ಒಂದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನು ಇಲ್ಲಿಂದ ಶುರು ಸ್ವಲ್ಪ ಭಯದ ವಾತಾವರಣ ನಮಗೆ. ಇದ್ದಂಗೆ ಮತ್ತು ಕಾಡು ಏನಾಯಿತು ಅಂತಂದರೆ ಫುಲ್ ಹಾರ್ಡು, ಅಂದರೆ ಕಠಿಣವಾದ ಒಂದು ಅರಣ್ಯದ ಅನುಭವ ಸಿಗ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಏನೋ ಮಾಡ್ತವ್ರೆ. ಹಾಂ, ಓ ಹಳ್ಳ ಪೃಥ್ವಿ ಪುನಃ. ಓಹೋಹೋ, ಇದು ಸರಿಯಾಗೈತೆ ಪೃಥ್ವಿ. ಇದು ಪೃಥ್ವಿ, ಇಲ್ಲೇನು ವಿಡಿಯೋ ಗಿಡಿ ಏನು ಬೇಡ, ಒಂದು ಫೋಟೋ ಹಾಕೊಳ್ಳೋಣ. ಅಲ್ಲ, ಒಂದು ಫೋಟೋ ಹಾಕೊಳ್ಳೋಣ ಕ್ಲೀನಾಗಿ. ಎಲ್ಲಿಂದ ಎಷ್ಟೊಂದು ಪ್ರಶಾಂತವಾಗೈತೆ ನೋಡು. ಇನ್ನು ಎಷ್ಟು ಕಿಲೋಮೀಟ್ರ್ ಅಣ್ಣ ಕಡಂಬೂರ್ಗೆ? ಇನ್ನು ನಾಲ್ವರು. ಹಾಂ ಹಾಂ, ಎಪ್ಪಡಿ ಸರ್ಣ್ಣ, ಥ್ಯಾಂಕ್ಸ್ಣ. ಓಕೆ, ಪೃಥ್ವಿ ಪಾಪ ಪೃಥ್ವಿ. ಹಾಂ ಪೃಥ್ವಿ, ಇಲ್ಲೇ ಹಾಕಂತೀನಿ, ಹಂಗೆ ತೆಗಿ. ಹಾಂ ಹಾಂ, ಬರಲಿ, ಏನು ಟೆನ್ಷನ್ ಇಲ್ಲ, ಕಾಣಿಸ್ಬೇಕಷ್ಟೆ. ಈ ಕಡೆಯಿಂದ ತೆಗೆದ್ಬಿಡು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಒಂದು ಕಾಲ ಹಂಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತಾ, ಜಿಲ್ ಅಂತೈತೆ. ಹಾಂ, ಮೇಲೆ ನಿಲ್ಲಿಸ್ಬಿಡ್ತೀನಿ ಬಾ. ಏನು ಬಸ್ಸು ಕಾಯೋದಾ? ಹಾಂ, ಯಾವ ಊರಿಗೆ? ಹಾಂ, ಇಲ್ಲ. ಓ, ದೇವ್ರು ನೋಡಕ್ ಬಂದಿರ? ಯಾವುದು? ಕೋಟೆ ಮನೆ. ಕೋಟೆ ಮನೆ ದರ್ಶನ ಆಯ್ತಾ? ಇಲ್ಲ, ಮೂರು ವರ್ಷ. ಹಾಂ ಹಾಂ ಹಾಂ, ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ನಡ್ಕೋಬೇಕಾ ಬೈಕಾ? ಬೈಕ್ ಹೋಯ್ತದೆ. ನಿಮ್ಮ ಸ್ವಂತ ಊರು? ನಮ್ಮ ನಕ್ಕುಂದಿ. ಮಿಣ್ಯ ನಕ್ಕುಂದಿಯೇ? ಈಗ ವಾಪಸ್ ಹಿಂಗೆ ಹೋಗೋದು? ಈಗ ಸತ್ಯ ಹುಟ್ಟು ಬರಬೇಕು. ಉಗಿಯ ಗಂಡಿ ಬಂಡಿಗಳಿಗೆ? ಹಾಂ, ಉಗಿಯ ಹೋಗಿ ಉಗ್ಗಿದಿಂದ ನಕ್ಕುಂದಿ. ಸೂಪರ್.
ಅದು ಅಲ್ಲಿ ನೀರ ಹತ್ರ ನಿಲ್ಸಿದ್ನಲ್ಲ ಹಾಫ್ ಆಗ್ಬಿಡ್ತು ಗಾಡಿ. ಅಂದರೆ ಒಂದು ಹಳ್ಳಿ ಸಿಗುತ್ತೆ ಕುರುಬೂರು ಅಂತೇಳಿ ಒಂದು ಹಳ್ಳಿ ಸಿಗುತ್ತೆ. ಹಿಂಗೋಯ್ತು ಅಂತಂದರೆ ನಾವು ಹೋಗ್ತಾ ಇರೋ ಕಡಂಬೂರಿಗೆ ಹೋಗ್ತೀವಿ ಇವಾಗ. ಅದ್ರೂ ದೇವರು ಕೂಡ ರೆಸ್ಪೆಕ್ಟ್ ಇದೆಯಲ್ಲ, ನಾನು ಹೇಳ್ದಂಗೆ ಆಹಾಹಾ ಗಮ್ ಅಂತೈತೆ ಕರ್ಪೂರದ ವಾಸನೆ ನೋಡಿ. ಎಲ್ಲ ಕಡೆ ಒಂದೊಂದು ಕಡೆ ಒಂದೊಂದು ಕಡೆ ದೇವ್ರನ್ನಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು ನೋಡಿ. ಯಾರು ಕಾಯಿ ಹೊಡೆದು ಪೂಜೆ ಮಾಡೋದು ಶಿವ ಹಬ್ಬ ಅಲ್ವಾ, ಅದಕ್ಕೆ ಸೂಪರ್. ಕರುಣಾಳ್ ರೋಡು ಮಾನ್ಸೂನ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಫುಲ್ ನೀರು ಹರಿತಾ ಇರುತ್ತೆ. ಇಲ್ಲೊಂದು ಸ್ವಲ್ಪ ತಾರ್ ರೋಡ್ ಕಾಣಿಸ್ತಾ ಇದೆ ನಮಗೆ. ಇಲ್ಲಿಂದ ಏನು ತೊಂದರೆ ಇಲ್ಲ, ಆಲ್ಮೋಸ್ಟ್ ತಾರ್ ರೋಡ್ ಇದೆ ಅಪ್ ಟು ನಾವು ಸತ್ಯಮಂಗಳ ಹೋಗಿ ರೀಚ್ ಆಗೋವರೆಗೂ. ಮಧ್ಯದಲ್ಲಿ ಒಂದೊಂದು ಚೂರು ಇರ್ಬೋದೇನೋ ಮಣ್ಣು ರೋಡು, ಬಟ್ ಅದೇನು ತೊಂದರೆ ಆಗೋಲ್ಲ ಈಗ. ಬಟ್ ನಾವು ಈಗ ಬಂದ್ವಲ್ಲ ಆಫ್ ರೋಡು, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದೆಷ್ಟೋ ಬೆಸ್ಟು. ಬಟ್ ಆದರೆ ಸಿಂಗಲ್ ರೋಡೇ, ನೋಡ್ಕೊಂಡು ಒಂಚೂರು ಹುಷಾರಾಗಿ ಹೋಗಬೇಕು. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಆನೆಗಳು ಜಾಸ್ತಿ ಇರೋಂಥ ಬೆಲ್ಟ್ ಆಗಿರುತ್ತೆ. ಹಂಗೆ ಕಣ್ಣಾಯಿಸು ಪೃಥ್ವಿ, ಇಲ್ಲಾಂದ್ರೆ ಆನೆಗೇನೆ ಸಿಕ್ಕಿದ್ರು ಸಿಗ್ಬೋದು. ಎದುರುಗಡೆಗೆ ಸಿಕ್ಕಿದ್ರೆ ಗಾಡಿ ಬಿಟ್ಟು ಓಡವ, ಸೈಡಲ್ಲಿ ಸಿಕ್ಕಿದ್ರೆ ನಿಂತು ಒಂಚೂರು ನೋಡವ. ಒಂದು ಗಾದೆ ಮಾತಾಯ್ತಲ್ಲ, ಆನೆ ಬಂದರೆ ನಿಲ್ಬೇಡ, ಹುಲಿ ಬಂದರೆ ಓಡಬೇಡ ಅಂತ. ಆನೆ ಬಂದರೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ಬಟ್ ಹುಲಿ ಬಂದಾಗ ಓಡಬಾರ್ದು, ನಿಂತ್ಕೋಬೇಕಂತೆ. ಓಡಿದ್ರೆ ಅದು ಅಟ್ಯಾಕ್ ಮಾಡೋದು ಹೇಳ್ತಾರೆ, ಬಟ್ ಅನುಭವ ಇಲ್ಲದೆ ಅಂತೂ ಹೇಳಿರಲ್ಲ, ಏನೋ ಒಂದು ರೀಸನ್ನಿಂದನೇ ಹೇಳಿರ್ತಾರೆ ಅವರು. ಬಟ್ ನೋಡಿ ಈಗಲೂ ಒಳ್ಳೆ ಹಸಿರು ಐತಲ್ಲ ಇಲ್ಲಿ, ಚೆನ್ನಾಗೇ ಹಸಿರಿದೆ. ಕರೆಕ್ಟ್ ಅಲ್ಲ, ಸತ್ಯಮಂಗಲಂ ಟೈಗರ್ ರಿಸರ್ವ್ ಫಾರೆಸ್ಟು. ಇದೆಲ್ಲಿಗೆ ಹೋಯ್ತದೆ ಈ ಕಡೆ ರೋಡು? ಯಾವುದು ಎಲಿಫೆಂಟ್ ಕ್ರಾಸಿಂಗ್ ಜೋನ್? ಓಹೋ, ಹುಷಾರಾಗಿರ್ಬೇಕಂಗಾದ್ರೆ. ಯಾವ ಊರು? ಬೋರ್ಡೆ ಹಾಕಿಲ್ಲ ಇಲ್ಲವೇ? ಇಲ್ಲ ಇಲ್ಲ, ಯಾವುದೋ ಕಿಣ್ಣನ್ ಅಂತ ಊರು, ಇವ್ರ ಹೆಸರು ಅಷ್ಟೇ. ಬಾ, ಬಟ್ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಹಾಕೋರು ಇಲ್ಲಿ ಅಲ್ಲ. ಹಂಗಾದ್ರೆ ಬಂದ್ಬಿಟ್ವಿ ಅನ್ಸುತ್ತೆ ಹತ್ರ ಹತ್ರ ನಾವು. ಹಾಂ, ಎಷ್ಟು ಕಿಲೋಮೀಟ್ರ್? ನಾವು ಅಮ್ಮಮ್ಮ ಅಂದ್ರೆ ಒಂದು 25 ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸುತ್ತೆ. ಹಾಂ, 25-30 ಆಗಿರ್ಬೋದೇನೋ ಅಷ್ಟೇ. ಎಷ್ಟು ಹತ್ರ ಹಂಗಾರೆ ನಮಗೆ ಸತ್ತಿ? ಇನ್ನು 30 ಹೋದ್ರೆ ಸತ್ತಿನೇ. ಕಾಡು ದಾಟ್ ಬರ್ತಾ ಇದ್ದಂಗೆ ಒಂದು ಫ್ಲಾಟ್ ಸಿಕ್ತು, ಅದ್ಭುತವಾಗಿದೆ. ಇಲ್ಲಿ ಮಳೆಗಾಲ ನಾನು ಯೋಚನೆ ಮಾಡ್ಕೊತಾ ಇದ್ದೀನಿ ಹೆಂಗಿದ್ದಿರ್ಬೋದು ಅಂತ ಅಲ್ಲ. ಬಾ 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 ಬಾ, ಒಳ್ಳೆ ಮಜಾ ಇರುತ್ತೆ ಮಾತ್ರ. ಮಾನ್ಸೂನ್ ಮಾಡಲೇಬೇಕು ಈ ರೋಡಲ್ಲ. ಹಾಂ, ಈ ರೋಡಲ್ಲಂತೂ ಮಾನ್ಸೂನ್ ಕಂಪಲ್ಸರಿ ಮಾಡಲೇಬೇಕು. ನೋಡಿ ಏನು ಚೆನ್ನಾಗೈತೆ ಇದು, ಒಂದು ಬೆಟ್ಟ ಫುಲ್ ತೋಟಗಳನ್ನೇ ಮಾಡಿಬಿಟ್ಟವ್ರೆ. ಹಾಂ, ಕಾಫಿ ಎಸ್ಟೇಟ್ ಥರ. ಹಾಂ, ಕರೆಕ್ಟು. ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂದರೆ ಭೂಮಿನ ತುಂಬ ಫಲವತ್ತಾಗಿ ಇಟ್ಕೊಂಡು ಜೊತೆಗೆ ಕೃಷಿ ಮಾಡ್ತಿರೋದ್ರಿಂದ ನನ್ನ ಪ್ರಕಾರ ಇಲ್ಲೇ ಚೆನ್ನಾಗಿದೆ ಜನಗಳ ಸ್ಟೇಟಸ್ಸು. ನೀವು ನೋಡ್ಬೋದು ಅಲ್ಲಿ ಮೂಲೆ ಮೂಲೆ ಇದ್ದರೂ ನೋಡಿ ಅಲ್ಲೂ ತೋಟ ಮಾಡಿಬಿಟ್ಟಿದ್ದಾರೆ. ಓ, ಮರಗೆಣಸು ಹಾಕಿದ್ದಾರೆ ನೋಡಿ. ಓಕೆ, ರೋಡ್ ನೋಡಿ, ರೋಡ್ ಇವ್ರದ್ದು ಎಷ್ಟು ಚೆನ್ನಾಗಿದೆ ಇಲ್ಲಿಂದ. ಸತ್ಯಮಂಗಳಂ ಅಂದರೆ ಮೇ ಬಿ ಇನ್ನೇನು ಇದು ಚಾಮರಾಜನಗರ ನಿಯರ್ ಇರ್ಬೋದು. ಒಂದ್ಸಲ ಮ್ಯಾಪ್ ನೋಡಿದ್ರೆ. ಹಾಂ, ಕರೆಕ್ಟು. ಅಂದರೆ ಬೆಲ್ಟ್ಗೆ ಹತ್ರ ಇರ್ಬೋದು ನನ್ನ ಪ್ರಕಾರ. ಇಲ್ಲಿ ನೋಡ್ಕೊಳ್ಳೋಣ, ಇರು ಬೋರ್ಡ್ ನೋಡ್ಕೊಳವ. ಕಾರಾಲಯಂ, ಕರಾಲಯಂ ಗೇರ್ಮಾಳಮ್ಮು ಗುಂಡ್ರಿ, ಗುಂಡ್ರಿ ಈ ಕಡೆಗೆ, ಮಾಗಂಪಾಳ್ಯಂ ಈ ಕಡೆಗೆ, ಗೇರ್ಮಾಳ ಅದೇ ಅಲ್ಲಿ ಸತ್ಯಮಂಗಲ ಚಾಮರಾಜನಗರ ಕನೆಕ್ಟ್ ಆಯ್ತದಲ್ಲ ಆ ರೋಡ್, ಅದು ಗೇರ್ಮಾಳಮ್ಗೆ. ಓ, ನಾನು ಅಲ್ಲಿಂದ ಬರಬೇಕು ಅಂದರೂ ಹಿಂಗೆ ಬಂದ್ಬಿಡ್ಬೋದು ಊರಿಗೆ ಹೋಗ್ಬೇಕು ಅಂದರೆ. ಅದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರ್ಬೋದು. ಈಗ ಇದು ಸ್ಟ್ರೈಟು ಯಾವುದೋ ಗುಂಡ್ರಿ, ಆ ಯಾವುದಾದ್ರು ಡ್ಯಾಮು ಹೇಳಿದ್ದು ಕೊಡವೇರಿ, ಕೊಡವೇರಿ ಡ್ಯಾಮ್ ಎಲ್ಲಿ ಅಂತ ಕೇಳಬೇಕು. ಹೌದಾ, ಸತ್ತಿನಾಲ್ ರೋಡ್ ಹೋಗಿ ಅಲ್ಲಿಂದ ರೈಟ್ ಏನು. ಹಾಂ, ಹಂಗಾರೆ ಸತ್ತಿ ರೋಡ್ ಇದೇನೆ. ಈಗ ಡಾನ್ ಬೋಸ್ಕೊ ಸ್ಕೂಲು ದೊಡ್ಡೂರೇ ಹಂಗಾದ್ರಿ ಇದು ಕಡಂಬೂರು. ಓಹೋಹೋ, ಕಡಂಬೂರು ಟು ಸತ್ತಿ, ಸತ್ತಿಗೆ ಇಲ್ಲ ಪೃಥ್ವಿ, ಸತ್ತಿಗೆ ಹಿಂಗೆ ಹೋಯ್ತೈತೆ, ಗೇರ್ಮಾಳ ಮೇಲೆ ಹೋಯ್ತೈತೆ ಅದು. ಹ್ಞೂ, ನೋಡಿಲ್ಲಿ ಫಾರೆಸ್ಟ್ ಅವ್ರ ಆಫೀಸು. ಒಂದು 30-30 ಕಿಲೋಮೀಟ್ರಿಗೆ ಪ್ರಾಪರ್ ತಮಿಳ್ನಾಡು ನೋಡ್ತಿದ್ದೀವಲ್ಲ, ಪ್ರಾಪರ್ ತಮಿಳ್ನಾಡು. ಬಸ್ ಸ್ಟ್ಯಾಂಡ್ ಬೀದಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡವ್ರೆ ಅಲ್ಲ, ಪರವಾಗಿಲ್ಲ ಅಲ್ಲ. ಬಟ್ ಮಾಕನಪಾಳ್ಯದವ್ರು ಇಲ್ಲಿಗೆಲ್ಲ ಬರಬೇಕು ಅಂದರೆ ತುಂಬ ದೂರ, ದೂರನೇ ಸಿಕ್ಕಾಪಟ್ಟೆ ದೂರ ಆಯಿತು. ಕರೆಕ್ಟ್, ಉಗ್ಗೆ ಆದರೆ ಹತ್ರ. ಮಳೆಗಾಲಕ್ಕೆ ಮಾತ್ರ ಆ ಚಿನ್ನ ಇದು ಊರು. ಮೇಲ್ಗಡೆ ಬೆಟ್ಟ ನೋಡು, ಫುಲ್ಲು ಹೈ ಆಲ್ಟಿಟ್ಯೂಡು. ಎಲ್ಲಿಲ್ಲ ಅಟ್ಲ ಸೈಡ್ಗೆ
ಉಣವಾಗ ತಮಿಳು ಕೇಳು ನೀನೆ ವಿಚಾರಿಸು. ಓ ನಿಂಗೆ ತಮಿಳು ಕನ್ನಡದಲ್ಲೇ ಮಾತಾಡು, ಮಾತಾಡ್ತಾರೆ, ಟೆನ್ಷನ್ ಇಲ್ಲ, ನಾರ್ಮಲಾಗಿ ಮಾತಾಡು, ಏನಾಯ್ತಕ್ಕ ಅಂತ ಕೇಳು. ಓಕೆ, ಸೊ ಗುಂಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದೋ,